ನೋಡ್ಬೇಕು ಮುಂದಿನ ಕ್ಷೇತ್ರ ಬ್ಯಾಟರಾಯಂಪುರ ವಿಧಾನಸಭಾ ಕ್ಷೇತ್ರ ಬ್ಯಾಟರಾಯಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಕೃಷ್ಣ ಬೈರೇಗೌಡರು ಸತತವಾಗಿ ಅವರು ಚುನಾವಣೆಗಳನ್ನ ಒಂದು ಎರಡು ಐ ಚುನಾವಣೆ ಗೆದ್ದವ್ರೆ ಸರಿಯಾಗಿ ಅವರು ಜೋರಾಗಿ ಮಾತಾಡಿದ್ರೆ ಸಿಎಂ ಮೆಟೀರಿಯಲ್ ಸಿಎಂ ಆಗ್ಬೋದಿತ್ತು ಕೃಷ್ಣ ಬರೇಗೌಡರು ಬಟ್ ಇಲ್ಲಿಗ ಕಾಂಗ್ರೆಸ್ ಇಂದ ಕೃಷ್ಣ ಬರೇಗೌಡರು ಬಹುತೇಕ ಅವರೇ ಫಿಕ್ಸ್ ಕಂಟೆಸ್ಟ್ ಮಾಡ್ತಾರೆ ಜೆಡಿಎಸ್ ಇಂದ ವೇಣುಗೋಪಾಲ್ ಘೋಷಣೆ ಆಗಿದೆ ಬಿಜೆಪಿ ಇಂದ ತಮೇಶ್ ಗೌಡರು ಮುನೇಂದ್ರ ಕುಮಾರ್ ಏ ರವಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಟಿಕೆಟ್ ನಮ್ಗೆ ರವಿ ನಾನ್ ನನ್ನ ನಾನ್ ಸೋತಿಲ್ಲ ನನ್ನ ಅಷ್ಟೇ ಸೋಲ್ಸಿದ್ರು ನಾನೆಲ್ಲಿ ಸೋತಿದ್ದೀನಿ ನಮ್ಮ ಪಾರ್ಟಿ ಅವ್ರ ನಮ್ಮನ್ನು ಸೋಲ್ಸೋದು ಅವಕಾಶ ಬೇಕು ಅಂತ ಕೇಳ್ತಾವ್ರೆ ಮುನೇಂದ್ರ ಕುಮಾರ್ ಸಂತೋಷ್ ಜಿ ನನ್ಗೆ ಕೊಡ್ತಾರೆ ಅಂತ ಅವ್ರು ಕಾಯ್ತಾವ್ರೆ ತಮ್ಮೇಶ್ ಗೌಡ ನಂಗೆ ಕೆಲಸ ಮಾಡ್ತಾವ್ ನಂಗೆ ಯಡಿಯೂರಪ್ಪ ಇವರೆಲ್ಲ ಮಾಡ್ತಾರೆ ಅಂತ ಅವರು ಜೋಶಲ್ಲಿದ್ದಾರೆ ಬಟ್ ಈ ಬಿಜೆಪಿಲಿ ಮೂರ್ ಜನ ಆಕಾಂಕ್ಷಿಗಳು ಪ್ರಬಲವಾಗಿರುವ ಕಾರಣ ಕೃಷ್ಣ ಬರೇಗೌಡ ಸದ್ಯಕ್ಕೆ ಸೇಫ್ ಅವ್ರು ಪಾಸಿಟಿವ್ ಆಗ್ತಾ ಇದೆ ಅಂದ್ರೆ ಪಾಸಿಟಿವ್ ಅನ್ನೋದಕ್ಕಿಂತ ಸೇಫ್ ಸೇಫ್ ಒಂದು ಕ್ಷೇತ್ರದಲ್ಲಿ ಈಗ ವಾವ್ ಅನ್ನೋ ಮಟ್ಟಿಗೆ ಕೃಷ್ಣ ಬರೇಗೌಡರು ಬ್ಯಾಟ್ರಾಯಂಪುರ ಈಗ ಮಲ್ಲೇಶ್ವರ ಒಂದೇ ಮೂರು ಸರ್ ಗೆದ್ದಿದಾರಲ್ಲ ಇಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಏನೋ ಲೆಕ್ಕಾಚಾರ ಜಾಸ್ತಿ ಇತ್ತು ಅಂದ್ರೆ ಈಗ ಒಂದೇನು ಬ್ಯಾಟ್ರಾಯಂಪುರ ಬ್ಯಾಟ್ರಾಯಂಪುರ ಅಂತ ಇವಾಗಲೂ ನೆನಪು ಬರೋದು ಬಹುತೇಕ ಮೈಸೂರು ಬ್ಯಾಟ್ರಾಯಂಪುರ ಸೊ ಡೆವಲಪ್ಮೆಂಟ್ ವಿಚಾರದಲ್ಲಿ ಒಂದಷ್ಟು ಲೆಕ್ಕಾಚಾರ ಮನುಷ್ಯ ಕೃಷಿ ಮಿನಿಸ್ಟರು ಇವೆಲ್ಲ ಆಗಿದ್ರು ಹೌದು ಸೊ ವಿಜನ್ ಇದೆ ಬಟ್ ಇಲ್ಲಿ ಯಲಂಕಾ ವಿಶ್ವನಾಥ್ ಹೋಲಿಕೆ ಮಾಡಿದ್ರೆ ಮುನಿರತ್ನ ಹೋಲಿಕೆ ಮಾಡಿದ್ರೆ ಬೇರೆ ಬೇರೆ ಕ್ಷೇತ್ರದವ್ರಿಗೆ ಹೋಲಿಕೆ ಮಾಡಿದ್ರೆ ಆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗಿಲ್ಲ ಅನ್ನೋದು ಬಿಜೆಪಿ ಬಿಜೆಪಿಯವ್ರ ಆರೋಪ ಆರೋಪ ಮಾಡ್ತಾ ಇದ್ದಾರೆ ಬಟ್ ಕೃಷ್ಣ ಬೈರೇಗೌಡರ ಕಾನ್ಫಿಡೆನ್ಸ್ ಗೆಲ್ತೀನಿ ಅಂತ ಅವರು ಶಿವೋತ್ಸವ ಎಲ್ಲ ಉತ್ಸವ ಎಲ್ಲ ಇದ್ದಾರೆ ಬಟ್ ಬಿಜೆಪಿ ಮನೆಯೊಂದು ಮೂರ್ ಭಾಗ್ಲಾಗಿರುವ ಕಾರಣ ಕಾಂಗ್ರೆಸ್ ಅವ್ರಿಗೂ ಅನುಕೂಲ ವಾತಾವರಣ ಇದೆ ಸದ್ಯಕ್ಕೆ ಬ್ಯಾಟ್ರಾಂಪುರದಲ್ಲಿ ಕಾಂಗ್ರೆಸ್ನ ಕೃಷ್ಣ ಬೈರೇಗೌಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮನೆ ಮಂದಿ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ